ಈ ಒಂದು ಯಾವತ್ತಿಗೂ ಒಂದು ಸಂಘರ್ಷ ಇರ್ತದೆ ವೈದ್ಯಕೀಯ ಲೋಕಕ್ಕೆ ಮತ್ತು ಈ ನಂಬಿಕೆಗಳಿಗೆ. ಈಗ ನೀವು ಹಾಗೆ ಹೇಳಿದರೆ ಫಸ್ಟಿಗೆ ಡಾಕ್ಟರ್ ಹತ್ರ ಬರೋದಿಲ್ಲ, ಎಲ್ಲೋ ಯಾರ ಹತ್ರ ಹೋಗಿ ಬರ್ತಾರೆ, ಅವರ ನಂಬಿಕೆಗಳ ಹತ್ರ ಹೋಗಿ ಬರ್ತಾರೆ ಅನ್ನುವಂಥದ್ದು. ಸೊ ಈ ತಾಕಲಾಟಗಳನ್ನು ಹೇಗೆ ನಾವು ನಿಭಾಯಿಸಬಹುದು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಇದು ಹೇಗಂತ ಹೇಳಿದರೆ, ಈ ನಂಬಿಕೆಗಳು ಕೆಲವು ಸಲ ಕೆಲವೊಂದು ವಿಷಯವನ್ನು ಗುಣಪಡಿಸ್ತವೆ. ದೇವರ ಮೇಲಿರುವಂಥ ನಂಬಿಕೆ ಅಥವಾ ನಮ್ಮ ಆಪ್ತರ ಮೇಲಿರುವಂಥ ಕರೆಕ್ಟ್. ಕೆಲವರಿಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಸ್ವಲ್ಪ ಸಮಾಧಾನ ಸಿಗ್ತದೆ. ಈ ಸಣ್ಣ ಪುಟ್ಟ ಆತಂಕ, ಸಣ್ಣ ಪುಟ್ಟ ಈ ಮೈಲ್ಡ್ ಡಿಪ್ರೆಷನ್ ಇಂಥದ್ದೆಲ್ಲ, ಎಲ್ಲೋ ನನಗೆ ಎಲ್ಲೋ ಸಹಾರ ಇದೆ, ಎಲ್ಲೋ ನನಗೊಂದು ಧೈರ್ಯ ಕೊಡ್ತಾರೆ, ಎಲ್ಲೋ ನನಗೆ ಆಸರೆ ಉಂಟು ಅನ್ನೋದು ನನ್ನ ತಲೆಗೆ ಬಂದಾಗ ನನಗೆ ಅದಲ್ಲೇ ಗುಣ ಆದಾಗ ಆಗ್ತದೆ. ನೀವು ದೇವರ ಹತ್ರ ಹೋದಾಗ ನೋಡಿ, ದೇವರೊಂದು ಪ್ರಸಾದ ಕೊಟ್ಟು ನಿನಗೆಲ್ಲ ಸರಿಯಾಗ್ತದೆ ಅಂತ ಹೇಳಿದರೆ, ಈ ಆತಂಕದಲ್ಲಿರೋರಿಗೊಂದು ಸಮಾಧಾನ, ಓ ದೇವರು ನನ್ನೊಟ್ಟಿಗಿದ್ದಾನೆ, ಸಮಾಧಾನ ಕೊಟ್ಟಿದ್ದಾರೆ, ಎಷ್ಟೋ ಸಲ ಅದು ವರ್ಕೌಟ್ ಆಗ್ತದೆ. ಅವರು ಅಲ್ಲಿಗೆ ಗುಣಮುಖರಾಗ್ತಾರೆ, ಎಲ್ಲೋ ನನಗೆ ಸಪೋರ್ಟ್ ಇದೆ ಅನ್ನುವಂಥದ್ದು. ಆದರೆ ಇದು ಮೀರಿದಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಗುಣ ಆಗೋದಿಲ್ಲ. ಹೆಚ್ಚಾಗಿ ಇಂಥವ್ರ ಹತ್ರ ಹೋದವರು ಆಮೇಲೆ ಕೆಲವು ಸಲ ಹೆಚ್ಚಾಗಿ ನನಗೆ ತುಂಬ ರೆಫರೆನ್ಸ್ ಬರ್ತದೆ, ಅವರೇ ಕಳಿಸಿಕೊಡ್ತಾರೆ. ನನ್ನ ಪ್ರಯತ್ನ ನಾನೆಲ್ಲ ಮಾಡಿದ್ದೇನೆ, ದೇವರದ್ದೆಲ್ಲ ಮಾಡಿದ್ದೇನೆ, ಇನ್ನು ನೀನು ಮನೋವೈದ್ಯರ ಹತ್ರ ಹೋಗು ನಿನ್ನ ಉಳಿದ ಸಮಸ್ಯೆಗೆ, ಅಲ್ಲಿ ಪರಿಹಾರ ಸಿಗ್ತದೆ ಅಂತ ಹೆಚ್ಚಾಗಿ ಅವರು ಕೂಡ ಈಗ ಅದನ್ನು ಅರಿತಿದ್ದಾರೆ, ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಉಂಟು, ಅವರು ಸೀದಾ ನಮ್ಮ ಹತ್ರ ಕಳಿಸ್ತಾರೆ. ಓಕೆ ಓಕೆ. ಅಂದರೆ ನಾವು ಅದನ್ನು ಏನೋ ಅವ್ರು ಮಾಡ್ತಿದ್ದಾರೆ ಅದನ್ನು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರ ನಂಬಿಕೆ, ಅವರ ಏನು ಅವರು ಮುಂಚಿನಿಂದ ಮಾಡ್ಕೊಂಡು ಬಂದಿದ್ದಿದೆ ಅದನ್ನು ತಪ್ಪಂತ ಹೇಳಿದಾಗ ಏನಾಗ್ತದೆ, ಅವ್ರಿಗೆ ಕೂಡ ಅವರು ನಾಳೆ ನಮ್ಮೊಟ್ಟಿಗೂ ಸರಿಯಾಗಿ ರೆಸ್ಪಾಂಡ್ ಆಗದೇ ಇರೋ ಅಂತ ಇರ್ಬೋದು. ಸೊ ಅವರ ನಂಬಿಕೆನೂ ನಾವು ಗೌರವಿಸಬೇಕು, ಅದರೊಟ್ಟಿಗೆ ಅವರಿಗಿರುವ ಚಿಕಿತ್ಸೆಗೂ ನಾವು ಸರಿಯಾದ ರೀತಿಯಲ್ಲಿ ಗುಣಮುಖರಾಗಿಸಬೇಕು. ಸರಿ ಸರಿ ಸರಿ. ಸೊ ಒಂದು ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಬಹಳ ಬಹಳ ದೊಡ್ಡ ವಿಚಾರ ಮತ್ತು ಬಹಳ ಸುದೀರ್ಘವಾದ, ನಾವು ಅದನ್ನು ಜನರಲ್ ಆಗಿ ಅದರ ಮೇಲ್ಮೈಯನ್ನು ಮಾತ್ರ ನೋಡ್ತಾ ಬರ್ತಾ ಇದ್ದೇವೆ. ಸೊ